ಇವು ರೋಗಕಾರಕ ಬದನೆ ಗಿಡದ ತುಂಡುಗಳು. ಇದನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕಿ ರೋಗದ ಪ್ರಸರಣತೆಯನ್ನ ವೀಕ್ಷಿಸುತ್ತಿದ್ದೇವೆ. ಓಣ್ಯಪ್ಪ ಅನ್ನೋರು ಹೊಲದಲ್ಲಿ ಇದೀವಿ. ಇವ್ರ ಹೊಲದಲ್ಲಿ ನೆಮ್ಟೋಡ್ಸ್ ಪ್ರಾಬ್ಲಮ್, ಜಂತು ಹುಳುವಿನ ಪ್ರಾಬ್ಲಮ್ ಬದನೆ ಗಿಡದಲ್ಲಿ ತುಂಬಾ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಇವತ್ತು ಅದೊಂದು ವೀಕ್ಷಣೆ ಮಾಡೋಣ ಅಂತ ಹೇಳಿ ಪ್ರಾಕ್ಟಿಕಲಿ ಇವ್ರ ಹೊಲದಲ್ಲಿ ಬಂದು ಈ ಗಿಡದ ಕಾಂಡವನ್ನು ತುಂಡು ಮಾಡಿ ನೀರಲ್ಲಿ ಹಾಕಿ ಇದರಲ್ಲಿ ಬರ್ತಕ್ಕಂಥ ನೆಮ್ಟೋಡ್ಸ್ ಟೈಪ್ ಇರ್ತಕ್ಕಂಥ ಜಂತು ಹುಳುಗಳನ್ನ, ಆಮೇಲೆ ಆ ಫಂಗಸ್ನ ತೋರಿಸ್ಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ ಗುಣಪ್ಪ ಅವರೇ, ಇವತ್ತು ನಿಮಗೆ ಈ ನಿಮ್ಮ ಬದನೆ ಗಿಡದಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ರೋಗ ಬಂದಿರತಕ್ಕಂಥ ಗಿಡಗಳನ್ನು ಕಿತ್ತು ಈ ಕಾಂಡಗಳನ್ನು ಕಟ್ ಮಾಡಿ ತುಂಡು ಹಾಕಿದ ನಂತರ ನಿಮಗೆ ಇದರಲ್ಲಿ ಕಂಡಿದ್ದೇನು? ಇದರಲ್ಲಿ ತುಂಡು ಹಾಕಿದ ನಂತರ ನಾವು ಅದರ ನೀರನ್ನು ನೋಡಿದಾಗ ಅದರಲ್ಲಿ ಫಂಗಸ್ ಟೈಪ್ ಸಣ್ಣ ಸಣ್ಣ ಬಿಳಿದು ಅಂಟಿನ ಟೈಪ್ ಇಳಿತಾ ಇತ್ತು. ಇದೇ ರೋಗಕಾರಕ ಫಂಗಸ್ ಆಗಿರುತ್ತೆ. ಇದನ್ನು ನೀವು ಯಾವ ಥರ ಮಾಡಬೇಕಂತ ಪ್ರೊಸೀಜರ್ ಹೇಳ್ಕೊಡ್ತೀನಿ. ಏನಕ್ಕಂದರೆ ಪ್ರತಿ ಸಲನೂ ನಾವೇ ಬಂದು ನಿಮ್ಗೆ ಎಲ್ಲ ರೋಗನೂ ಹೇಳೋಕ್ಕಾಗಲ್ಲ, ಫ್ರೀ ಇದ್ರೆ ಬಂದು ಮಾಡಿ ತೋರಿಸ್ತೀವಿ. ಏನಕ್ಕಂದರೆ ನಾವು ಬಂದರೆ ಫೋನ್ ಮಾಡಿದರೆ ಬಟ್ ಹೇಳ್ಬೋದು, ಬಟ್ ಪ್ರತಿ ಸಲನೂ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಂದ್ರೆ ತುಂಬ ಕಷ್ಟ. ಬಟ್ ನಿಮಗೆ ಇದೇ ಥರ ಹೇಳ್ಕೊಡ್ತೀನಿ. ಈ ಥರ ಸ್ನೇಹಿತರೆ, ಈ ಥರ ನೀವು ವೀಕ್ಷಣೆ ಮಾಡಿ ನೋಡಬಹುದು. ಇದರಿಂದ ರೋಗವನ್ನು ಬೇಗ ಪ್ರಸರಣ ಆಗೋದನ್ನ ಕಂಟ್ರೋಲ್ ಮಾಡಿ ನಿಮ್ಮ ಇಳುವರಿಯನ್ನು ಉತ್ತಮವಾಗಿ ಪಡಿಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಹೇಳಿ. ಈಗ ಬದನೆ ಗಿಡಕ್ಕಂತ ಅಲ್ಲ, ಈ ಬೇರೆ ಹೌದು ಆಲ್ಮೋಸ್ಟ್ ಎಲ್ಲಾ ಗಿಡಕ್ಕೂ ಬರುತ್ತೆ. ಪ್ರತಿಯೊಂದು ಗಿಡಕ್ಕೆ ಹೌದು. ಈ ಬ್ರಿಂಜಾಲ್, ಚಿಲ್ಲಿ ಇದೆಲ್ಲ ಇದೆಲ್ಲ, ಟೊಮ್ಯಾಟೊ ಇದೆಲ್ಲ ಸೊಲನೇಶಿಯ ಅನ್ನೋ ಗ್ರೂಪ್ ಇದು. ಈಗ ನಮ್ದ್ರಲ್ಲೂ ನನ್ನ ಪಂಗಡ ಇರುತ್ತಲ್ಲ, ಈ ತರ ಇದ್ರದ್ದು ಒಂದು ಗ್ರೂಪ್. ಈ ಹಾರ್ಟಿಕಲ್ಚರ್ದೇ ಬೇರೆ ಇರುತ್ತೆ. ಈ ಕಲಂಗಡಿ, ಸೋತಿಕಾಯಿ, ಈರಿಗೆ ಇದೆಲ್ಲ ಒಂದು ಕುಕರ್ಬಿಟೇಶಿಯ ಅನ್ನೋ ಒಂದು ಗ್ರೂಪ್. ಈ ತರ ಗ್ರೂಪ್ಗಳು ಇರ್ತವೆ. ಎಲ್ಲಾ ಗಿಡದನ್ನು ಫೈಂಡ್ ಔಟ್ ಮಾಡಿ ಯಾವ ತರ ಅಂತ ನೋಡ್ಬೇಕು. ಇದಕ್ಕೆ ನೀವು ಆರ್ಗ್ಯಾನಿಕ್ ಆಗಿನು ಮಾಡಬಹುದು, ಕೆಮಿಕಲೈಸ್ಡ್ ಆಗಿನು ಕಂಟ್ರೋಲ್ ಮಾಡಬಹುದು. ಸರಿನಾ? ಸರಿ, ಇದೇ ತರ ಇನ್ನು ಮುಂದೆ ಏನಾದ್ರು ಬೇಕಿದ್ರೆ ಕೇಳಿ ಹೇಳ್ತಾ ಇರ್ತೀವಿ. ಈಗ ಈ ಕಾರ್ಯಕ್ರಮಕ್ಕೆ ಒಂದು ವಿರಾಮವನ್ನು ನೀಡ್ತಾ ಇದೀವಿ. ನಮಸ್ಕಾರ. ನೋಡಿ ಸ್ನೇಹಿತರೆ, ಈ ತರ ಕಾಣ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ಬಿಳಿ ಹಾಲಿನ ತರ, ಅಂದ್ರೆ ಆ ಒಂದು ರೀತಿಯಾದ ಅಂಟಿನ ಪದಾರ್ಥದ ತರ ಕಾಣ್ತಾ ಇದೆ. ಮತ್ತು ಅದು ನಿಮ್ಗೆ ನೋಡ್ಲಿಕ್ಕೆ ಆ ನೀರಿನಲ್ಲಿ ಇರ್ತಕ್ಕಂಥ ಹುಳುಗಳ ತರ ಕಾಣುತ್ತೆ. ಅದು ಈ ತರ ಹಿಂಗೆ ಆಕ್ಷನ್ ಮಾಡ್ಕೊಂತ ಬೀಳ್ತಾ ಇದೆ ನೋಡ್ರಿ, ಕಾಣ್ತಾ ಇದೆ. ಇದು ಸ್ಟೆಮ್ಮಿಂದ ಒಂಥರ ಬಿಳಿ ಹಾಲಿನ ತರ ಇಳಿತಾ ಇದೆ. ಇದೆಲ್ಲ ಫಂಗಸ್, ಅಂದ್ರೆ ರೋಗಕಾರಕ ಫಂಗಸ್ ಆಗಿರುತ್ತೆ. ಇದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ತರ ಗಿಡದ ಕಾಂಡಗಳನ್ನ ತುಂಡು ಮಾಡಿ, ರೋಗಕಾರಕ ಗಿಡಗಳದ ಕಾಂಡಗಳನ್ನ ತುಂಡು ಮಾಡಿ ಈ ತರ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ಹಾಕಿಟ್ಟಾಗ ಕಾಣುತ್ತೆ. ನೋಡಿ, ನೀವು ಇಲ್ಲಿ ಕಾಣ್ಬೋದು, ಇದು ಬಿಳಿ ಹಾಲಿನ ತರ ಇಳಿತಾ ಇದೆ. ಈ ತರ ಮಾಡೋದ್ರಿಂದ ನಾವು ರೋಗವನ್ನ ಶೀಘ್ರವಾಗಿ ಪರಿಶೀಲಿಸಿ ಅದಕ್ಕೆ ಕಂಟ್ರೋಲ್ ಮಾಡತಕ್ಕಂಥ ಕ್ರಮಗಳನ್ನ ಅನುಸರಿಸಬಹುದು.